हेलो फ्रेंड्स, वेलकम टू प्रेमा रेसिपीज। इवत्तिन स्पेशल एग् मसाला फ्राई ನೋಡಿ, ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾವಾಗಲೂ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಓಕೆ, ವಿಡಿಯೋ ನೋಡೋಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋ ವಿಧಾನ, ಮೊದಲನೇದಾಗಿ ನಾನು 5 ಮೊಟ್ಟೆನ ತೊಗೊಂಡಿದ್ದೀನಿ ನೋಡಿ, ಬೇಯಿಸಿಟ್ಟಿರೋಂಥ ಮೊಟ್ಟೆ. ಇದನ್ನು ಚಾಕುನಲ್ಲಿ ಸ್ವಲ್ಪ ಓಪನ್ ಮಾಡ್ಕೊಳ್ತೀನಿ. ಈ ರೀತಿ ಓಪನ್ ಮಾಡಿಕೊಂಡ್ರೆ ಇದರಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಆಗ ನಮಗೆ ಎಗ್ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಎಲ್ಲ ಮೊಟ್ಟೆನೂ ಇದೇ ರೀತಿ ಮಾಡಿಟ್ಕೊಳ್ತೀನಿ. ನಂತರ ಸ್ಟೌ ಮೇಲೆ ನಾನು ಒಂದು ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ, ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಳ್ತಿದ್ದೀನಿ. ಓಕೆ, ಆಯಿಲ್ ಬಿಸಿಯಾಗಲಿ. ಬಿಸಿಯಾಗಿದ್ದೇನೆ, ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ, ಹಾಗೆಯೇ ಒಂದು ಚಿಟಿಕೆಯಷ್ಟು ಖಾರದ ಪುಡಿ, ಇಷ್ಟನ್ನು ಹಾಕಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಪ್ಯಾನ್ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಂತರ ಇದರಲ್ಲಿ ನಾವು ಬೇಯಿಸಿಟ್ಟಿರೋಂಥ ಮೊಟ್ಟೆನ ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು. ಏನಕ್ಕೆ ಈ ರೀತಿ ಮಾಡೋದಂದರೆ, ಅದರಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮೊಟ್ಟೆಯಲ್ಲಿ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಜಾಸ್ತಿನೂ ಫ್ರೈ ಮಾಡಬಾರ್ದು. ನೀವು ಜಾಸ್ತಿ ಫ್ರೈ ಮಾಡಿದ್ರೆ ಮೊಟ್ಟೆ ಒಳ್ಳೆ ರಬ್ಬರ್ ಥರ ಆಗೋಗುತ್ತೆ. ಒಂದೇ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಫ್ರೈ ಆಯಿತು. ಈಗ ಇದನ್ನು ತೆಗೆದು ಪ್ಲೇಟಲ್ಲಿ ಇಟ್ಕೊಳ್ತೀನಿ. ನಂತರ ಈಗ ನೋಡಿ, ನಾವು ಸ್ಪೈಸಸ್ನ ಫ್ರೈ ಮಾಡಬೇಕು. ನೋಡಿ, ಇದು ಇದರಲ್ಲಿ ಆಯಿಲ್ ಇದೆ ಅಲ್ವಾ, ಇಷ್ಟಾದರೆ ಸಾಕು. ಇದರಲ್ಲೇ 1 ಇಂಚಷ್ಟು ಚಕ್ಕೆ, 1-4 ಲವಂಗ, 1 ಏಲಕ್ಕಿ, ಹಾಗೆ 1/2 ಟೀಸ್ಪೂನಷ್ಟು ಸೋಂಪು, 1/2 ಟೀಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಮೆಣಸು. ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 2 ಟೇಬಲ್ಸ್ಪೂನಷ್ಟು ಧನಿಯಾ. ನೋಡಿ, ಈ ಸ್ಪೈಸಸ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಘಮ ಬರೋವರೆಗೂ ಫ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಈಗ 1-4 ಒಣಮೆಣಸಿನ್ಕಾಯಿ, 4 ಬ್ಯಾಡಗೆ ಮೆಣಸಿನ್ಕಾಯಿ, ಅಂದರೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ. ಅದರಲ್ಲೂ ನಾವು ಮೆಣಸು ಹಾಕಿದ್ದೀವಲ್ವ, ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಈಗ ನೋಡಿ, 1 ಇಂಚಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಮತ್ತು 1 ಗಡ್ಡೆ ಈರುಳ್ಳಿ, ಇಷ್ಟನ್ನು ಹಾಕ್ಕೊಳ್ಳೋಣ. ನಂತರ 2 ಟೊಮೊಟೊನೂ ಸೇರಿಸ್ಕೊಳ್ತೀನಿ. ನೋಡಿ, ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಂದರೆ ಆಯಿಲಲ್ಲಿ ಈ ರೀತಿ ಫ್ರೈ ಮಾಡೋದ್ರಿಂದ ಮಸಾಲೆ ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಇಷ್ಟಾದರೆ ಸಾಕು. ಈಗ ನಾನು ಸ್ಟೌವ್ ಆಫ್ ಮಾಡಿ ಇದು ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈಗ ಈ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನಂತರ ಸ್ಟೌವ್ ಮೇಲೆ 1 ಅಗಲವಾಗಿರುವಂಥ ಪ್ಯಾನ್ ಇಟ್ಟಿದ್ದೀನಿ, ಇದರಲ್ಲಿ 2 ಟೇಬಲ್ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಿದ್ದೀನಿ. ಬೇಕು ಅಂದರೆ ಬಟರ್ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ, 1 ಕಡ್ಡಿಯಷ್ಟು ಕರಿಬೇವು. ನಂತರ 1 ಈರುಳ್ಳಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದು ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, ಈ ಮಸಾಲೆ ನಮಗೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ, ಫ್ರೈ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅಂದರೆ ನಮ್ಗೆ ಅದು ಗೊತ್ತಾಗುತ್ತೆ, ಅಂದರೆ ಆಯಿಲ್ ಸಪ್ರೇಟಾಗಿ ಮೇಲೆ ಬಿಟ್ಕೊಂಬಂದರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ಈ ಥರ ಬಂದ ನಂತರ 1/4 ಟೀಸ್ಪೂನ್ ಅರಿಶಿನ, ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತಲೆಗೆ ಕಚ್ಕೊಳ್ಳೋದೇ ಇಲ್ಲ, ಎಷ್ಟು ಚೆನ್ನಾಗಿ ಸಪ್ರೇಟಾಗಿ ಬಿಟ್ಕೊಳ್ತಿದೆ. ಈ ರೀತಿ ಫ್ರೈ ಆಗಬೇಕು ನಮಗೆ ಮಸಾಲೆ. ಇದರಲ್ಲಿ ನಾವು ಬೇಯಿಸಿಟ್ಟಿರೋಂಥ ಮೊಟ್ಟೆನ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ತಿಕ್ಕಾಗಿರೋಂಥ ಮಸಾಲೆನಲ್ಲಿ ನಾವು ಮೊಟ್ಟೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಮಸಾಲೆ ಚೆನ್ನಾಗಿ ಮೊಟ್ಟೆಗೆ ಹಿಡ್ಕೊಳ್ಳುತ್ತೆ, ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಮಗೆ ಚಪಾತಿ, ರೋಟಿ, ಪುಲ್ಕ ಎಲ್ಲದಕ್ಕೂ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ, ಯಾವಾಗಲೂ ಮಾಡ್ಕೊಳ್ತೀರಾ. ನೋಡಿ, ಈ ರೀತಿ ಮೊಟ್ಟೆಗೆಲ್ಲನೂ ನೀಟಾಗಿ ಅಪ್ಲೈ ಮಾಡಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಸೇರಿಸ್ಕೊಳ್ತೀನಿ.
ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ನಾನು ಲಿಟ್ ಕ್ಲೋಸ್ ಮಾಡಿ ಒಂದು 4-5 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಆಗಾಗ ಸೆಂಟ್ರಲ್ಲಿ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲ ಅಂದರೆ ತಲೆ ಕಚ್ಕೊಂಬಿಡುತ್ತೆ. ನೋಡಿದ್ರಲ್ಲ ತಿಕ್ಕಾಗಿದೆ, ಇನ್ನು ಸ್ವಲ್ಪ ತಿಕ್ಕಾಗಿ ಬೇಕು ನನಗೆ. ನಿಮಗೆ ಕರಿ ಟೈಪಲ್ಲಿ ಬೇಕು ಅಂದರೆ ಇಲ್ಲಿಗೆ ನಿಲ್ಲಿಸ್ಕೊಳ್ಬೋದು. ನೋಡಿದ್ರಲ್ಲ ಈ ರೀತಿ ಆದರೆ ನಮಗೆ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಸಾಲ ಎಗ್ ಫ್ರೈ ರೆಡಿ ಆಯಿತು. ಇದನ್ನು ನಾನು ಚಿಕ್ಕ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ನೀವು ಸಹ ಇದೇ ರೀತಿ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.